ಮುಡಾ ಸೈಟ್ ಹಗರಣ ತನಿಖೆ ತೀವ್ರಗೊಳಿಸಿದೆ ಇಡಿ. ಮುಡಾ ಕೇಸ್ನಲ್ಲಿ A3 ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇಡಿ ಅಧಿಕಾರಿಗಳು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ನೋಟಿಸ್. ಯಾವುದೇ ಕ್ಷಣದಲ್ಲಿ ಸಿಎಂ ಪತ್ನಿ ಸಿಎಂ ಇವರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಸಿಎಂ ಹಾಗೂ ಪತ್ನಿಗೂ ಕೂಡ ನೋಟಿಸ್ ನೀಡಿ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ A3 ಈ ಪ್ರಕರಣದಲ್ಲಿ A3 ಆಗಿರುವ ಮಲ್ಲಿಕಾರ್ಜುನ ಸ್ವಾಮಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಹಾಗೂ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಡಿಯಿಂದ ನೋಟಿಸ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ. ಮತ್ತೊಂದು ಕಡೆ ತನಿಖೆಯನ್ನ ಲೋಕಾಯುಕ್ತ ಕೂಡ ಚುರುಕುಗೊಳಿಸಿದೆ. ಇವತ್ತು ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಯುತ್ತೆ. ಮತ್ತೊಂದು ಕಡೆ ಇವತ್ತಿನಿಂದ 14 ಸೈಟ್ಗಳ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆ ಇದೆ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿರುವಂತಹ ಸೈಟ್ನ ಸ್ಥಳ ಮಹಜರು ನಡೆಯುತ್ತೆ. ದೂರುದಾರ ಸ್ನೇಹಮಯಿ ಸಮ್ಮುಖದಲ್ಲೇ ಮಹಜರು ನಡೆಸ್ತಾರೆ, ಸ್ಥಳ ಮಹಜರು ನಡೆಸಲಿದ್ದಾರೆ. ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ವಿಚಾರಣೆಯನ್ನ ತೀವ್ರಗೊಳಿಸಿದ್ರೆ, ಇತ್ತ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಈ ಪ್ರಕರಣದಲ್ಲಿ A3 ಆಗಿರುವ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ನೊಂದು ಕಡೆ ಸಿಎಂ ಹಾಗೂ ಅವರ ಪತ್ನಿಗೂ ಕೂಡ ನೋಟಿಸ್ ಅನ್ನ ಅತಿ ಶೀಘ್ರದಲ್ಲೇ ಕೊಡುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿರೋದು ಈಗ ಯಾವ ಹಂತದಲ್ಲಿದೆ, ಇವತ್ತು ಏನೇನೆಲ್ಲ ಬೆಳವಣಿಗೆಗಳು ಆಗ್ಬಹುದು ಸುರೇಶ್? ನಿನ್ನೆ ದೂರುದಾರ ಇಡಿ ದೂರುದಾರನಿಗೆ ಇಡಿ ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಮನವಿಯನ್ನು ಮಾಡಿತ್ತು. ಅದಾದ ನಂತರ ದೂರುದಾರ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಇಡಿ ಕಚೇರಿಗೆ ಹೋಗಿ ಹಾಜರಾಗಿದ್ರು. ಅದರ ಮಧ್ಯೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತೆರಳಿ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ಕಡತಗಳನ್ನು ಪರಿಶೀಲನೆಯನ್ನು ಮಾಡಿದ್ರು. ಇವತ್ತು ದೂರುದಾರನ ಜೊತೆಗೆ ಮೈಸೂರಿನ ವಿಜಯನಗರದಲ್ಲಿರತಕ್ಕಂತಹ 3ನೇ ಹಂತ ಮತ್ತೆ 4ನೇ ಹಂತದ 14 ನಿವೇಶನಗಳ ಸ್ಥಳ ಪರಿಶೀಲನೆ ಕಾರ್ಯವನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ 10 ಗಂಟೆಯ ಬಳಿಕ 3 ಮತ್ತೆ 4ನೇ ಹಂತದ ವಿಜಯನಗರದ 14 ನಿವೇಶನಗಳು ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೀಡಿದ್ದ ನಿವೇಶನಗಳ ಬಳಿ ಸ್ಥಳಮಾಜರನ್ನ ಮಾಡಿ ಅಳತೆಯನ್ನ ಮಾಡುವ ಮೂಲಕವಾಗಿ ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಗಳಾಗಿದೆಯಾ, ಪಾರ್ವತಿ ಅವರಿಗೆ ಹಸ್ತಾಂತರ ಮಾಡಿದಂತ ಬಳಿಕ ಅಲ್ಲಿ ನಿವೇಶನ ಮನೆಯನ್ನಾದ್ರೂ ನಿರ್ಮಾಣವನ್ನು ಮಾಡಿದ್ದಾರಾ, ಅಥವಾ ಇನ್ನಿತರ ಕಟ್ಟಡಗಳು ಅಲ್ಲಿ ವಾಣಿಜ್ಯ ಕಟ್ಟಡಗಳು ಇದೆಯಾ, ಅದು ಅವುಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರಾ ಅಥವಾ ಅವರ ಸ್ವಾಧೀನದಲ್ಲಿ ಇತ್ತ, ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಅಲ್ಲಿ ಸ್ಥಳ ಮಾಜನನ್ನ ಮಾಡುವಂತ ಕೆಲಸ ಲೋಕಾಯುಕ್ತ ಪೊಲೀಸರಿಂದ ದೂರುದಾರನ ಸಮಕ್ಷಮದಲ್ಲಿ ನಡೀತದೆ. ಹೀಗಾಗಿ ಒಂದ್ ಕಡೆ ಇಡಿ ಅಧಿಕಾರಿಗಳು ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸ್ಥಳ ಮಾಜರನ್ನ ಮಾಡುವ ಮೂಲಕವಾಗಿ 14 ನಿವೇಶನಗಳ ಅಳತೆ ಕಾರ್ಯ ಜೊತೆಗೆ ಅವುಗಳ ಪರಿಶೀಲನೆ ದಾಖಲಾತಿಗಳ ಪರಿಶೀಲನೆ ಮಾಡ್ತಾರೆ ರಜನಿ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.